ಕಾಫಿ ನಾಡಲ್ಲಿ ಮೊದಲ ದಿನವೇ ಕೊರೋನಾ ಆತಂಕ ಶುರುವಾಗಿದೆ. ಒಂದೇ ದಿನದಲ್ಲಿ 4 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಚಿಕ್ಕಮಗಳೂರಲ್ಲಿ 4 ಕೇಸ್ಗಳು ಒಂದೇ ದಿನದಲ್ಲಿ. ಕೊರೋನಾ ಪಾಸಿಟಿವ್ ಇರೋದೀಗ ದೃಢ ಆಗಿದೆ. ಜಿಲ್ಲೆಯಲ್ಲಿ ನಿನ್ನೆ ಕೊರೋನಾ ಟೆಸ್ಟ್ ಮಾಡಿಸಿದ್ರು 51 ಜನ. 51 ಜನರಲ್ಲಿ 4 ಜನರಲ್ಲಿ ಈಗ ಕೋವಿಡ್ ಪಾಸಿಟಿವ್ ಕಾಣಿಸಿಕೊಂಡಿದ್ರೆ 100 ಜನ ಟೆಸ್ಟ್ ಮಾಡಿಸಿದ್ರೆ 8 ಕೇಸ್ ಬರ್ತಿತ್ತು ಅಂತ ಅರ್ಥ. ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿದ್ರು 4. 4ರಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಂತಹ ಹಿನ್ನೆಲೆ ಈಗ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ನೋಡಿ, ಸಹಜವಾಗಿ ಈಗ ಟೆಸ್ಟ್ ಯಾವ ರೀತಿ ನಾವು ಜಾಸ್ತಿ ಮಾಡ್ತೀವೋ ಅವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಕೇಸ್ಗಳು ನಮ್ಮ ರಾಜ್ಯದಲ್ಲಿ ಪತ್ತೆ ಆಗ್ತಿದೆ ಅಂತೇಳಿ. ಇನ್ನೂ ಶುರುವಾಗಿಲ್ಲ, ಇದು ಶುರುವಾಗುತ್ತೆ. ಟೆಸ್ಟ್ಗಳ ಸಂಖ್ಯೆ ಹೆಚ್ಚಾದ ಮೇಲೆ ನಮಗೆ ನಮ್ಮಲ್ಲಿ ಕೊರೋನಾ ರಣಾರ್ಭಟನೋ ಅಥವಾ ಯಾವ ವೇಗದಲ್ಲಿದೆ ಅನ್ನೋದು ಕ್ಲಿಯರ್ ಚಿತ್ರಣ ಸಿಕ್ಬಿಡುತ್ತೆ ನಮಗೆ. ನೋಡಿ, 50 ಜನ ಟೆಸ್ಟ್ ಮಾಡಿಸಿದ್ದು, 51 ಜನ, 4 ಕೇಸ್ಗಳಲ್ಲಿ ಪತ್ತೆಯಾಗಿದ್ದಾವೆ. ಅದು ಸಂಖ್ಯೆ ಜಾಸ್ತಿ ಆಗ್ಬೋದು. ಕಾಫಿನಾಡಲ್ಲೂ ಕೂಡ ಈಗ ಪ್ರವಾಸಿಗರು ಬರ್ತಾ ಇದ್ದಾರೆ. ಕೇರಳದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ವಿದೇಶಗಳಿಂದ ಅಲ್ಲಿ ಪ್ರವಾಸಕ್ಕೆ ಅಂತ ಬರ್ತಾರೆ. ಹೋಮ್ ಸ್ಟೇ ಇದೆ, ರೆಸಾರ್ಟ್ಗಳಿದ್ದಾವೆ. ಈಗ ಅವರ ಟ್ರಾವೆಲ್ ಹಿಸ್ಟ್ರಿ, ಎಲ್ಲಿ ಹೋಗಿದ್ರು, ಎಲ್ಲಿ ಬಂದಿದ್ದರು, ಅವ್ರ ಸಂಪರ್ಕದಲ್ಲಿ ಯಾರಿದ್ದರು, ಇವೆಲ್ಲನ್ನ ಪತ್ತೆ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ಆದರೆ ಅಷ್ಟು ಸುಲಭವಾಗಿ ಕೊರೋನಾ ನಮ್ಮಿಂದ ದೂರ ಆಗಿದೆ ಅನ್ನುವಂಥದ್ದು ಇದೆಯಲ್ವಾ, ಅದು ನಮ್ಮ ಭ್ರಮೆ ಅಷ್ಟೇ. ಅದು ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ನೀಡ್ತಾರೆ. ರಾಜ್ಕುಮಾರ್, ಕಾಫಿನಾಡಲ್ಲಿ ಮತ್ತೆ ಆತಂಕ ಶುರುವಾಗಿದೆ. ಈ 4 ಕೇಸ್ಗಳ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಜಿಲ್ಲಾಡಳಿತ ಸಿದ್ಧವಾಗಿದೆ ಅಂತ ತಡಿಲಿಕ್ಕೆ ಕೊರೋನಾವನ್ನ? ಖಂಡಿತವಾಗ್ಲೂ ಪ್ರಭು, ಏನು ಅಂತ ಹೇಳಿದ್ರೆ, ಕಾಫಿನಾಡಲ್ಲಿ ಕೊರೋನಾ ಮೊದಲಿನಿಂದಲೂ ಈ ಆತಂಕ ಭಯ ಜನರಲ್ಲಿ ಅಡಕವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಪತ್ರಿಕಾಗೋಷ್ಠಿ ನಡೆಸಿ ಯಾವೆಲ್ಲ ಕ್ರಮ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳಿತ್ತು. ಇದರ ನಿಟ್ಟಿನಲ್ಲಿ ಕಳೆದ 2 ದಿನದಿಂದ ಏನು ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ RT-PCR ಟೆಸ್ಟ್ ಕೂಡ ಮಾಡಲಾಗಿತ್ತು. ಮೊದಲ ದಿನ ಸುಮಾರು 150 ಅಧಿಕ ಜನರ ತಪಾಸಣೆಯನ್ನು ಸಹ ಮಾಡಲಾಗಿತ್ತು. ಇದರಲ್ಲಿ 4 ಪಾಸಿಟಿವ್ ಬಂದಿರುವಂತದ್ದು. ಈ ಪಾಸಿಟಿವ್ ಬರ್ತಾ ಇದ್ದಂಗೆ ನಿಜಕ್ಕೂ ಈಗ ಜನರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಈ ಜಿಲ್ಲೆಗೆ ವಿಶೇಷವಾಗಿ ಏನು ಪ್ರವಾಸಿಗರ ಜಿಲ್ಲೆ ಆಗಿರೋದ್ರಿಂದ ರಾಜ್ಯದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಬರ್ತವೆ. ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಜನರು ಕೂಡ ಬರ್ತಾರೆ. ವಿಶೇಷವಾಗಿ ಏನು ಕೇರಳ ರಾಜ್ಯದಿಂದ ಪ್ರತಿನಿತ್ಯ 1000-ಜನ ಪ್ರವಾಸಿಗರು ಬರ್ತಾರೆ. ಈಗಾಗಲೇ ಕೇರಳ ರಾಜ್ಯದಲ್ಲಿ ಏನು ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲಿಂದಲೂ ಕೂಡ ಪ್ರವಾಸಿಗರು ಬರ್ತಾ ಇರೋದ್ರಿಂದ ಹೆಚ್ಚಿನ ಆತಂಕ ಇಲ್ಲಿ ಮನೆ ಮಾಡಿರುವಂತದ್ದು. ಈಗಾಗಲೇ ಇಲ್ಲಿನ ಸ್ಥಳೀಯರಾಗಿರ್ಬೋದು, ಕೆಲ ಸಂಘಟನೆ ಹೋರಾಟಗಾರರಿರ್ಬೋದು, ಅವರು ಹೇಳೋದೇನು ಅಂತ ಹೇಳಿದ್ರೆ, ಕೂಡಲೇ ಕೇರಳ ಪ್ರವಾಸಿಗರನ್ನು ಜಿಲ್ಲೆಗೆ ಬರುವುದನ್ನು ದಯಮಾಡಿ ತಡೆಯಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ಈ ಬಗ್ಗೆ ಏನು ಜಿಲ್ಲಾಡಳಿತಕ್ಕೆ ನಾವು ಪ್ರಶ್ನೆಯನ್ನು ಸಹ ಮಾಡಿದಾಗ, ಏನು ಸರ್ಕಾರ ಈ ಬಗ್ಗೆ ಮಾರ್ಗಸೂಚಿ ಹೊರಡಿಸಿದ್ರೆ ನಾವು ಖಂಡಿತವಾಗ್ಲೂ ಈ ಬಗ್ಗೆ ಗಮನವನ್ನು ಹರಿಸ್ತೇವೆ ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ಅಲ್ಲದೆ ಏನು ಜಿಲ್ಲಾ ಆರೋಗ್ಯ ವಲಯ ಏನು ವತಿಯಿಂದ ಈ ಕೊರೋನಾ ಅಲೆಯನ್ನು ಎದುರಿಸೋದಕ್ಕಂತ ಸಂಪೂರ್ಣ ಸಕಲ ಸಿದ್ಧತೆಯನ್ನು ಸಹ ಮಾಡಿಕೊಂಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ವಿಶೇಷ ಕೊಠಡಿ ಹಾಗೂ ಏನು ವೆಂಟಿಲೇಟರ್ ವ್ಯವಸ್ಥೆ ಇರ್ಬೋದು, ಆಕ್ಸಿಜನ್ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ ಎಂಬ ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ಅಂದರೆ ರಾಜ್ಕುಮಾರ್, ಈಗ ಈ 4 ಸೋಂಕಿತರಿದಾರಲ್ಲ, ಇವ್ರ ಮೇಲೆ ಹೇಗೆ ನಿಗಾ ಇಡಲಾಗಿದೆ ಅಂತ? ಯಾಕಂತೇಳಿದ್ರೆ ಸಹಜವಾಗಿ ಈಗ ಗೊತ್ತೇ ಆಗೋದಿಲ್ಲ ಯಾರು ಸೋಂಕಿತರು, ಯಾರು ಸೋಂಕಿತರ ಸಂಪರ್ಕಿತರು ಅಂತೇಳಿ. ಹಾಗಾಗಿ ಅವ್ರನ್ನ ಗುರುತಿಸುವಂಥ ಕೆಲಸ ಆಗ್ತಿದೆಯಾ ಹೇಗೆ? ಖಂಡಿತವಾಗ್ಲು. ಈಗ ಏನು ಅಂತ ಹೇಳಿದ್ರೆ, ಅವರು ಜಿಲ್ಲಾಸ್ಪತ್ರೆಯಲ್ಲಿ ಅವ್ರಿಗೆ ವಿಶೇಷವಾಗಿ ಏನು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಎಂಬ ಮಾತನ್ನು ಸಹ ಈಗ ಆರೋಗ್ಯ ಇಲಾಖೆ ಹೇಳಿರುವಂತದ್ದು. ಆದ್ರೆ ಇವರು ಜಿಲ್ಲೆಯ ಯಾವ ಭಾಗದವರು ಎಂಬ ಮಾತನ್ನು ಸಹ ಹೇಳಲು ಮುಂದೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇದರಲ್ಲಿ 2 ಮಹಿಳೆಯರು 2 ಪುರುಷರು ಎಂಬ ಮಾಹಿತಿ ಈಗ ದೊರಕಿರುವಂತದ್ದು. ಸದ್ಯ ಅವ್ರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದೆ ಒರಿತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗಾಗಿ.